ಇವತ್ತು ವಿಜಯ ಸಂಕಲ್ಪ ಯಾತ್ರೆಯನ್ನು ನಾವು ಏಳನೇ ತಾರೀಕು ನಮ್ಮ ಎಲ್ಲ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಅವರು ಬರ್ತಾಯಿದ್ರು. ನನಗೆಲ್ಲ ಸೂರ್ಯಕಾಂತ್ ಡೋಣಿಯವರು ಏನದ ಸಲಹೆ ಕೊಟ್ಟಿದ್ದರು, ಸಲಹೆ ಸೂಚನೆ, ನೀವು ಸ್ವಾಗತ ಮಾಡಿರಿ, ಜನರಿಗೆ ಭಾಗವಹಿಸ್ರಿ ಅಂತೆಲ್ಲ ಏನದ ನಾವು ಸ್ವಾಗತ ಮಾಡ್ಲಿಕ್ಕೆ ಸುಮಾರು ಒಂದು 200 ಬ್ಯಾನರ್ ಹಾಕಿದೆ, ಕಟೌಟ್ ಹಾಕಿದೆ. ವಾಡಿ ಕ್ರಾಸ್ನಿಂದ ಬಸವೇಶ್ವರ ಚೌಕ್, ಬಸವೇಶ್ವರ ಚೌಕ್ಲಿಂದ ನೆಹರು ಚೌಕ್ವರೆಗೂ ಇದು ಬ್ಯಾನರ್ ಹಾಕಿದೆ. ಅವು ಎಲ್ಲ ಬ್ಯಾನರ್ ಏನದಪ್ಪ ಅಂದ್ರೆ ರಾತ್ರಿ 1:30 ಗಂಟೆಗೆ ಫೋನ್ ಮಾಡಿ ನಂಗೆ ಬ್ಯಾನರ್ ನನ್ನ ಅನುಮತಿ ಇರಲಾರ್ದೆ ನೀವು ಬ್ಯಾನರ್ ಹೆಂಗೆ ಹಾಕ್ತೀರಂತ ನನಗೆ ಅಣ್ವೀರ್ ಇಂಗಿನ್ ಶೆಟ್ಟಿ ಅವರು ಅಂದರು. ರಾಷ್ಟ್ರೀಯ ನಾಯಕರು, ಜಿಲ್ಲಾ ನಾಯಕರು ಮತ್ತು ನಮ್ಮ ರಾಜ್ಯ ನಾಯಕರದು ಬ್ಯಾನರ್ ಹಾಕ್ಲಕ್ಕೇನು ಪರ್ಮಿಷನ್ ಇದಕ್ಕೆ ನಮಗೇನು ಪಕ್ಷದಾಗ ಯಾರೂ ಹೇಳಿರಲಿಲ್ಲ. ಹಾಗಾಗಿ ಏನದ ಇದಕ್ಕೆ ನಾ ಕಟೌಟ್ ಹಾಕ್ತಾ ಇದ್ದೀನಿ. ನಿಮ್ಮದೇನು ಅಬ್ಜೆಕ್ಷನ್ ಇರಬಾರ್ದು ಎಲ್ಲವ್ರಿಗೆ, ನೀವು ಮಂಡಲ ಅಧ್ಯಕ್ಷ ಅಂದ್ರೆ MLA ಅಷ್ಟೇ ನನಗೂ ಅಷ್ಟೇ ಅಂತ ಅವ್ರಿಗೆ ರಾತ್ರಿ ಹೇಳಿದೆ. ಆಯ್ತು ಅಂತ ಕಿಸಿ ಅಂದರು. ಅವರಿಬ್ಬರು ದಿನೇಶ್ ಗೌಳಿ ಮತ್ತು ಸದಾನಂದ್ ಕುಂಬಾರ್ ಅಂತ ಕಿಸಿ ಅವರು ನಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಬ್ಯಾನರ್ ಕಟ್ಟುವವರಿಗೆ ಅವರಿಗೇನದ ನೀವು ಬೆಳಗ್ಗೆ ತಕ್ಕ ನಿಮ್ಮ ಬ್ಯಾನರ್ ಇಡಲ್ಲ, ನೀವು ಹಾಕಿದ್ರು ಕೂಡ ಅಂತ ಹೇಳಿದರು. ನಮ್ಮ ಸಮಾಜದವ್ರಿಗೆ ಬಂದು ನಮ್ಮ ಸಮಾಜದವರು ಯಡಿಯೂರಪ್ಪ ಅವರು ಜಯ ಶಿವಲಾಲ್ ಮಹಾರಾಜ್ಗೆ ಜಯ ಅಂತಾರ, ಇವನಿಗೇನದ ನಮ್ಮ ಸಮಾಜ ನೋಡಿದ್ರೆ ಇವನಿಗೇನದ ಇವನಿಗೆ ಇದು ಆಗ್ತಾಯಿದೆ, ಇವನಿಗೆ ಬೇಜಾರಾಗ್ತಾಯಿದೆ ಅಂದ್ರೆ ನಮ್ಮ ಸಮಾಜದವ್ರಿಗೇನದ ತುಳಿತಾ ಇದ್ದಾನೆ ಇವ MLA. ಯಾಕಂದ್ರೆ ನಮ್ಮ ಎಲ್ಲ ಸಮಾಜದವ್ರಿಗೆ ಕರ್ಕೊಂಡು ನಾವು ಭಾಗವಹಿಸಿ ವಿಜೃಂಭಣೆಯಲ್ಲಿಂದ ವಿಜಯ ಸಂಕಲ್ಪ ಯಾತ್ರೆಯನ್ನು ನಾವು ಸಕ್ಸಸ್ ಮಾಡಬೇಕಂತ ಹೋದಾಗ ಅವ ಏನದ ನಾ ಯಾತ್ರೆಯಲ್ಲಿ ಬೇರೆ ಎಲ್ಲ ಬೇರೆ ಚಿತ್ತಪುರದವರು ನಮ್ಮ ಎಲ್ಲವರು ಬಂದಿರ್ತಾರೆ ಆಕಾಂಕ್ಷಿಗಳು, ನಾ ಕ್ಷೇತ್ರದವನಿಗೆ ಇದ್ದವನಿಗೆ ರಥಯಾತ್ರೆಯಲ್ಲಿ ಇದ್ದಾಗ ನನಗೆ ಇಳಿಸಾದ ಪ್ರಯತ್ನ ಮಾಡ್ದೆ. ಅವಾಗ ನಮ್ಮ ಎಲ್ಲ MPಯವರು ಜಿಲ್ಲಾಧ್ಯಕ್ಷರು ಎನ್ ರವಿಕುಮಾರ್ ಸರ್ ಅವರು ಅಂದರು ಇಲ್ಲ ಅವ್ರಿಗೆ ಏನದಪ್ಪ ಅಂದ್ರೆ ನೀವು ಇರಲಿ, ಅವ್ರಿಗೆ ಭಾಗವಹಿಸಿದಾರೆ, ಅವ್ರಿಗೆ ಏನದ ಅವ್ರನ್ನೂ ಆಕಾಂಕ್ಷಿಯರ, ಅವ್ರೇನದ ನೀವು ಇಳಿ ಅಂತ ಹೇಳಕ್ಕೆ ನಿಮಗೆ ಯಾವುದು ಅಧಿಕಾರ ಇಲ್ಲ ಅಂತ ಕಿಸಿ ಅಂದಾಗ ಗಪ್ಪ ಕುಂತವ. ಮತ್ತು ಸುಮಾರು ಒಂದು 4,000 ಜನ ನಮ್ಮ ತಾಂಡಾ ಜನ ಏನದ ಭಾಗವಹಿಸಿದರು, ಅವ್ರಿಗೆ ಅದೇ ಭಾಳ ದೊಡ್ಡ ಬೇಜಾರು ಅನ್ನಿಸ್ತಾ ಇದೆ. ನಾ ಸಮಾಜದಿಂದ ನಾ ಸಮಾಜ ಮುಖಂಡರಾಗಿ ಟಿಕೆಟ್ ಕೇಳಿದಾರೆ, ಸ್ಥಳೀಯದವರಾಗಿ ನಾವು ಟಿಕೆಟ್ ಕೇಳಿದಾರೆ, ಅವ್ನಿಗೆ ಬೇಜಾರಾಗ್ತಾಯಿದೆ. ನಮ್ಮ ಸಮಾಜ ಓಟ್ ಪಡ್ಕೊಳ್ಬೇಕಂತ ಹೇಳ್ತಾನೆ ನಮ್ಮ ಸಮಾಜದವ್ರು. ನಮಗಲ್ಲಿ ಅವಕಾಶನೇ ನಮಗೆ ರಥಯಾತ್ರೆಯಲ್ಲಿ ಕೂಡಕ್ಕೂ ನನಗೆ ಅವಕಾಶ ಏನದ ಕೊಡಲ್ಲ ಅಂದ್ರೆ ನಮ್ಮ ಜನ ಅವ್ರಿಗೆ ಏನು ಯೋಚನೆ ಮಾಡಬೇಕು, ನಮ್ಮ BJP ಪಾರ್ಟಿಗೆ ಎಷ್ಟು ನುಕ್ಸಾನ ಆಗ್ತದೆ ಅಂತ ಅವ್ನಿಗೆ ತಿಳಿತಾ ಇಲ್ಲ. ಹಾಗಾಗಿ ನಮ್ಮ ಸಮಾಜದವ್ರಿಗೆ ಅದೇ ಒಂದು ಕಳಕಳಿ ವಿನಂತಿ ಅದ, ನಾವು ಒಗ್ಗಟ್ಟಾಗಿ ಇರೋಣ. ನಾವು BJP ಪಾರ್ಟಿ ಇಂಥವ್ರು ಎಷ್ಟೇ MLA ಬರಲಿ, ಎಷ್ಟೇ ತುಳಿಲಿ, ನಮಗೆ ಏನೇ ಇದು ಮಾಡಲಿ, ನಾವು ಒಗ್ಗಟ್ಟಾಗಿ ಇದ್ದು ಪಕ್ಷಕ್ಕೆ ಯಾರು ಟಿಕೆಟ್, ಪಕ್ಷಕ್ಕೆ ರಾಜ್ಯಾಧ್ಯಕ್ಷರೇನು ಟಿಕೆಟ್ ಕೊಡ್ತಾರ, ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ನಮ್ಮ ಸಮಾಜದವ್ರು ಎಲ್ಲವರು. ಅವ ಎಷ್ಟು ಹೇಳ್ದಾರೆ ಏನದ ನಾವು ಬೇರೆ ಪಾರ್ಟಿ ಬಿಟ್ಕೊಡೋ ಪಾರ್ಟಿಲಿಂದ ಬಿಟ್ಟು ಹೋಗಲಿ ಅಂತ ಒಂದು ಉದ್ದೇಶ ಇರಬೇಕು. ಬಟ್ ನಾವು ಎಲ್ಲಿ ಬೇರೆ ಪಾರ್ಟಿ, ನಮ್ಮ ಬಂಜಾರ ಅಂದರೆ BJP ಅಂದರೆ ಬಂಜಾರ ಅದ. ನಮ್ಮ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನದ ನಮ್ಮ ಸಮಾಜಕ್ಕೇನದ ಒಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಕ್ಕುಪತ್ರವನ್ನು 53,000 ಜನರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟೀನಿ ಸರ್, ನನಗೆ ರಾತ್ರಿ ಫೋನ್ ಮಾಡಿದರು, ಅವ್ರ ಹೆಸರು ಮೆನ್ಷನ್ ಮಾಡೀನಿ, ಅಣ್ವೀರ್ ಇಂಗಿನ್ ಶೆಟ್ಟಿ ಅವರು ನನಗೆ ಫೋನ್ ಮಾಡಿದರು. ನಾ ಕಂಪ್ಲೇಂಟ್ ಇವ್ರ ಹೆಸರು ಕೊಟ್ಟೀನಿ, ದಿನೇಶ್ ಗೌಳಿ ಮತ್ತು ಸದಾನಂದ್ ಕುಂಬಾರ್ ಹೆಸರಲ್ಲೇ. ಅವ್ರ ಮ್ಯಾಗ ನನಗೆ ಅವ್ರು ಹೇಳಿದ್ದಾರೆ ನಂಗೆ ಬೆಳಗ್ಗೆ ತಕ್ಕ ಬ್ಯಾನರ್ ಇಡಲ್ಲ ನಿಮ್ದು ಅಂತ ಕಿಸಿ ಅವ್ರು ತೆಗೆದಿದ್ದಾರೆ ಅಂತ ಕಿಸಿ, ಇವರು ಏನದ ಶಾಸಕರ ಕುಮ್ಮಕ್ಕಿಲ್ಲಿಂದ ಅವ್ರು ಬ್ಯಾನರ್ ತೆಗೆದಾರ ಅಂತ ಕಿಸಿ ನಾ ಅವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟೀನಿ. ನಾ ಗುಲ್ಬರ್ಗ ಗ್ರಾಮೀಣ ಮತಕ್ಷೇತ್ರದ ಆಕಾಂಕ್ಷಿ ಸ್ಥಳೀಯದವ ಇದ್ದೀನಿ, ನನಗೆ ಟಿಕೆಟ್ ಕೇಳಕ್ಕೆ ಹಕ್ಕಿದೆ. ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೂ ಏನದ ಬ್ಯಾನರ್ ಹಾಕ್ಲಕ್ಕ ಸ್ವಾಗತ ಮಾಡ್ಲಿಕ್ಕೆ ಹಕ್ಕಿದೆ, ಅದು ಕೂಡ ಅವರಿಗೂ ಇದೆ, ನನಗೂ ಇದೆ, ಅವನಿಗೆ MLAಗೂ ಇದೆ. ಅದೇ ಕೆಲಸ ನಾವು ಮಾಡೀವಿ, ಅವನಿಗೆ ಸಹಿಸ್ಕೊಳಕ್ಕೆ ಆಗ್ತಾಯಿಲ್ಲ. ಕಮಲಾಕರ್ ಚಂದೂರ್ ರಾಠೋಡ್ ಶ್ರೀನಿವಾಸ್ ಸರಡಗಿ ಗೊಂದಿಕೇರಿ ತಾಂಡ.